ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇದು ಸ್ಟೇಜ್ ಒನ್ ಸ್ಟೇಜ್ ಟು ಆಗಿದೆ, ಹಿಂದೆ ಆಗಿದೆ. ಮೋಸ್ಟ್ಲಿ ಆನಂದ್ ಸಿಂಗ್ ಅವರಿದ್ರು ಅಥವಾ ಕೊತ್ತಿಯವರಿದ್ರು ಗೊತ್ತಿಲ್ಲ. ಆ ಸಮಯದಲ್ಲಿ 2018 ಅಲ್ಲಿ ಇವರು ಅರ್ಜಿ ಹಾಕಿದ್ದಾರೆ, ಕುದುರೆಮುಖ ಐರನ್ ಓರ್ ಕಂಪನಿ ಲಿಮಿಟೆಡ್. 2020 ಅಲ್ಲಿ ಇವರಿಗೆ ಸ್ಟೇಜ್ ಒನ್ಗೆ ಪ್ರಪೋಸಲ್ ಹೋಗಿದೆ, ವಿತ್ ಕಂಡೀಷನ್ ಅವರು ಅಪ್ರೂವ್ ಮಾಡಿದ್ದಾರೆ ಸೆಂಟ್ರದವರು. ಅವರೆಲ್ಲ ಕಂಡೀಷನ್ಸ್ ಕಂಪ್ಲೈ ಮಾಡಿದ್ದಾರೆ. ಅವರೇನು ಸುಮಾರು 190 crores ಎಲ್ಲ ಕಟ್ಟಿದ್ದಾರೆ ದುಡ್ಡು, NPV ಚಾರ್ಜಸ್ಸು ಅದು ಇದು ಎಲ್ಲ ಕಟ್ಟಿದ್ದಾರೆ. ಅದಾದ್ಮೇಲೆ ಮತ್ತೆ ಪ್ರಸ್ತಾವನೆ ಹೋಗಿದೆ ಸ್ಟೇಜ್ ಟೂಗೆ. ಸ್ಟೇಜ್ ಟೂಗೆ ಅಪ್ರೂವಲ್ ಏಪ್ರಿಲ್ 2023 ಸಿಕ್ಕಿದೆ. ಈಗ ಅವ್ರ ಬೋರ್ಡಿಂದ ಅವ್ರು ಬರೀ ಈಗ ಇದಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತ ಹೊರಟಿದ್ದಾರೆ. ಸೊ ಈ KIOCL ಮೇಲೆ ಕೆಲವೊಂದು ಕಂಪ್ಲೇಂಟ್ಸ್ ಇದೆ, ರಿಕವರಿ ಇದೆ. ಮತ್ತೆ ಹಿಂದೆ ಅವರು ಗಣಿಗಾರಿಕೆ ಮಾಡುವಂಥ ಸಂದರ್ಭದಲ್ಲಿ ಉಲ್ಲಂಘನೆ ಮಾಡಿದಂಥ ಆರೋಪಗಳಿದ್ದಾವೆ, ಸಬ್ಜೆಕ್ಟ್ ಟು ದ್ಯಾಟ್ ಕಂಡೀಷನ್ ಅಂತ ಮಾಡಿದೆ. ಅದಕ್ಕೆ ಅವೆಲ್ಲ ಕಂಪ್ಲೈ ಮಾಡೋರಿಗೆ ಈಗ ಇವರು ಅಗ್ರಿಮೆಂಟ್ ಆಗಿ ಅರಣ್ಯ ಭೂಮಿ ಹಸ್ತಾಂತರ ಮಾಡಿದ್ಮೇಲೆ ಏನು ಮಾಡಲಿಕ್ಕೆ ಬರಲ್ಲ, ಮಾಡಿ ಅವರು ಸ್ಟಾರ್ಟ್ ಮಾಡಿದರೆ ಅದು ಕೋರ್ಟಿಗೆ ಹೋಗ್ಬಿಡ್ತಾರೆ. ಸೊ ಮಾಡೋಕ್ಕಿಂತ ಪೂರ್ವದಲ್ಲಿ ನಮ್ಮ ಗಮನಕ್ಕೆ ಬಂತು, ಮಾಧ್ಯಮದಲ್ಲೆಲ್ಲ ಬಂತು. ಸೊ ಅದು ಹಸ್ತಾಂತರ ಮಾಡಬೇಡ್ರಿ, ಅಗ್ರಿಮೆಂಟ್ ಮಾಡಬೇಡ್ರಿ ಅಂತೇಳಿ ನಾನು ಒಂದು ಸೂಚನೆ ಕೊಟ್ಟಿದ್ದೇನೆ. ಮಾಡಿ ಬರಲ್ಲ, ನೋ ನೋ ನೋ, ಇಂಪಾಸಿಬಲ್. ನಮ್ಮಿಂದ ಕ್ಲಿಯರ್ ಆಗೋರಿಗೆ ಮಾಡಿ ಬರಲ್ಲ. ಅವ್ರ ಪ್ರೊಸೀಜರ್ ಕಂಪ್ಲೀಟ್ ಮಾಡಿದ್ದಾರೆ. ಗಣಿಗಾರಿಕೆ ಪ್ರಪೋಸಲ್ ಬಂದಾಗೆಲ್ಲ ಎಲ್ಲ ಸಂದರ್ಭದಲ್ಲೂ ಕೂಡ ಲೊಕೇಶನ್ ನೋಡಿರ್ತಾರೆ ಅಥವಾ ಅಲ್ಲಿನ ಜೀವ ವೈವಿಧ್ಯತೆ ನೋಡಿರ್ತಾರೆ, ಎಲ್ಲವೂ ಆಗಿರ್ತವೆ. ಅದೇ ಕಾರಣಕ್ಕೆ ಕೆಲವು ಟೈಮಲ್ಲಿ ತಡೆ ಆಗಿರುತ್ತೆ ಅಥವಾ ಬೇಡ ಅನ್ನುವಂಥದ್ದು. ಈ ವಿಷಯದಲ್ಲಿ ಸ್ಪೆಷಲ್ ಏನಾಗಿದೆ, ಇಲ್ಲಿವರೆಗೆ ನಮ್ಗೆ ಏನು ಪ್ರಪೋಸಲ್ಸ್ ಬಂದಿದೆ, DCF ರಿಕಮೆಂಡ್ ಮಾಡಿದ್ದಾರೆ, DCF ಆದಮೇಲೆ CCF ರಿಕಮೆಂಡ್ ಮಾಡಿದ್ದಾರೆ, ಆಮೇಲೆ ಅದು APCCF ಬರುತ್ತೆ, APCCF ಫಾರೆಸ್ಟ್ ಕ್ಲಿಯರೆನ್ಸ್. APCCF ಫಾರೆಸ್ಟ್ ಕ್ಲಿಯರೆನ್ಸ್ ರಿಕಮೆಂಡ್ ಮಾಡಿದ್ದಾರೆ ಇಲ್ಲಿವರು, ಬೇರೆ ಎಲ್ಲ. ಈ ಕೇಸಲ್ಲಿ ಏನಾಗಿದೆ ಅಂದರೆ, ಇನ್ನೊಂದು ಕಾಪಿ, ಈ ಕೇಸಲ್ಲಿ DCF ನಾಟ್ ರಿಕಮೆಂಡೆಡ್, CCF ನಾಟ್ ರಿಕಮೆಂಡೆಡ್, APCCF FC ನಾಟ್ ರಿಕಮೆಂಡೆಡ್. ಸರ್ಕಾರ ಹಂತದಲ್ಲಿ ಸರ್ಕಾರ ಓವರ್ರೂಲ್ ಮಾಡ್ಬೋದು, ಸರ್ಕಾರ ಹಂತದಲ್ಲಿ ಓವರ್ರೂಲ್ ಮಾಡಿ ದೇವಕ್ಲೇಟ್ ಈ ಕೇಸಲ್ಲಿ, ಬಿಕಾಸ್ ಇಟ್ಸ್ ಎ ವರ್ಜಿನ್ ಫಾರೆಸ್ಟ್. ಬೇರೆ ಫಾರೆಸ್ಟಿಗೆ ನಾವೇನು ಕೊಡ್ತಾ ಇದ್ದೀವಿ, ಅವೆಲ್ಲ ಬ್ರೋಕನ್ ಫಾರೆಸ್ಟಸ್ ಇದೆ. ಬ್ರೋಕನ್ ಫಾರೆಸ್ಟ್ ಮೀನ್ಸ್ ಆಲ್ರೆಡಿ ಗಣಿಗಾರಿಕೆ ಆಗಿದೆ. ಸುಪ್ರೀಂ ಕೋರ್ಟ್ ತನಿಖೆ ಆದಮೇಲೆ ಈ ಗಣಿಗಾರಿಕೆಗಳಲ್ಲಿ ಇವರು ಇಲ್ಲಿಗಲ್ ಆಗಿ ಅದಿರು ತೆಗೆದಿದ್ದಾರೆ, ಒಂದು ಕೆಡ್ ಮಾಡಿದ್ದಾರೆ ಅಂತೇಳಿ ಸ್ಟಾಪ್ ಆಗಿ ಆಲ್ರೆಡಿ ಅಲ್ಲಿ ಗಣಿಗಾರಿಕೆ ಮಾಡಿದಂಥ ಪ್ರದೇಶ ಇದೆ ಅಲ್ಲಿ, ಮತ್ತೆ ಬೇರೆ ಏನಿಲ್ಲ. ಅಂಥ ಕಡೆ ಎಲ್ಲ ಗಣಿಗಾರಿಕೆಗೆ ಪುನಃ ಆಕ್ಷನ್ ಮಾಡಿ ಆ ಗಣಿಗಾರಿಕೆಗಳಿಗೆ ಅನುಮತಿ ಕೊಡ್ತಾ ಬಂದಿದೆ. ಇದರಲ್ಲಿ ವಿಶೇಷವಾಗಿ ಏನಿದೆ ಅಂದರೆ, ಇದು ವರ್ಜಿನ್ ಫಾರೆಸ್ಟ್, 99,000 ಮರಗಳಿದೆ ಅಲ್ಲಿ. ಸೊ ಅದಕ್ಕೆ ಜೀವ ವೈವಿಧ್ಯತೆಗೆ ಧಕ್ಕೆ ಆಗುತ್ತೆ ಅನ್ನುವಂಥದ್ದು ಒಂದು ರಿಪೋರ್ಟ್ಸ್ ಇದೆ. ಆ ಲೆಕ್ಕಾಚಾರದಿಂದ ಪರಿಸರವಾದಿಗಳ ಅಭಿಪ್ರಾಯ ಇದೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಒಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸೊ ನಾವು ಈಗ ಮಾಡಿದ್ದು, ಅವ್ರೇನು ಮಾಡಿದಾರಲ್ಲ ಅವ್ರು ಕಂಪ್ಲೈ ಮಾಡಿಲ್ಲ ಅಂತೇಳಿ ನಮ್ಮ ಕಂಡೀಷನ್ಸ್ ಕಂಪ್ಲೈ ಮಾಡುವಂಥ ಆಧಾರದ ಮೇಲೆ, ಯಾಕಂದರೆ ಆಲ್ರೆಡಿ ಸರ್ಕಾರದಿಂದ ಅಪ್ರೂವ್ಗಳೆಲ್ಲ ಹೋಗಿದೆ. ಸೊ ನಾನು ಅದಕ್ಕೆ ನಮ್ಮ ಅರಣ್ಯ ಲ್ಯಾಂಡ್ ಅವರಿಗೆ ಕೊಡಬೇಕು, ಅಗ್ರಿಮೆಂಟ್ ಮಾಡಬೇಕು, ಮಾಡಬೇಡಿ ಅಂತೇಳಿ ಆದೇಶ ಮಾಡಿದ್ದೆ. ಕುಮಾರಸ್ವಾಮಿ ಸಹಿ ಏನಿದೆ, ಇದು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್. ಇದು ನನ್ನ ಮಾಹಿತಿ ಪ್ರಕಾರ ಇದು ಕೇಂದ್ರ ಸರ್ಕಾರ ಸ್ವಾಮ್ಯದ ಒಂದು ಕಂಪನಿ, KIOCL, ಕುದುರೆಮುಖ ಐರನ್ ಓರ್ ಕಂಪನಿ ಲಿಮಿಟೆಡ್. ಕುಮಾರಸ್ವಾಮಿಯವರು ಮಂತ್ರಿಯವರು,
ಇದಕ್ಕೆ ಈ ಖರ್ಚು ವೆಚ್ಚಗಳು ಮುಂದೆ ಈಗ ಎಲ್ಲ ಮಾಡಬೇಕು ಅಂತ ಹೇಳಿದರೆ ಇವರು ತಕ್ಷಣವೇ ಪ್ರಾರಂಭ ಮಾಡಲಿಕ್ಕೆ ಇವರು ಬೋರ್ಡಲ್ಲಿ ಇವರು ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.